Hi everyone, this is Namya. Welcome back to another new vlog. So we have got some pretty flowers. Hosa vase tagon bandevi. So it's a transparent bottle. Adna vase maadi flowers tagon bandevi monne. Adha 5 flowers irbekagitta. Yard flowers murd bitedvi. Hanga lakshila tagon bandeni. And then ಏನು ಹೇಳ್ಬೇಕಂತೆ ಲಾಸ್ಟ್ 3 days ಇಂತ್ರ ನನ್ನ ಬಂದಿದ್ದು ಬಿಹೇವಿಯರ್ ಪ್ಯಾಟರ್ನ್ ಐತೆ. ಓಕೆ, ಲೈಕ್ ಐ ಹ್ಯಾವ್ ಟ್ರೈಡ್ ಮಲ್ಟಿಪಲ್ ಟೈಮ್ಸ್ ಟು ಬ್ರೇಕ್ ಇಟ್. ಲೈಕ್ ನನ್ನ ಥೆರಪಿಸ್ಟ್ ಜೊತೆನೂ ನಾ ಮಾತಾಡ್ತಿರ್ತೀನಿ. ಲೈಕ್ ಐ ಹ್ಯಾವ್ ದಿಸ್ ಯುನೋ ಹ್ಯಾಬಿಟ್ ಆಫ್ ಬಿಲ್ಡಿಂಗ್ ಸ್ಟೋರೀಸ್ ಇನ್ ಮೈ ಹೆಡ್, ಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಮೈ ಪಾರ್ಟ್ನರ್. ಓಕೆ, ಸೊ ಬೆಳಗ್ಗೆ ಎದ್ದು ಏನೋ ಒಂದು ಸಾಮಾನ ಕಡೆ ಕಡೆ ಇರ್ತೈತಿ, ಆರ್ ಹೀ ಡಸ್ ಸಮಥಿಂಗ್ ದಟ್ ಐ ಮೈಟ್ ನಾಟ್ ಲೈಕ್ ಆರ್ ಸಮಥಿಂಗ್ ವೆರಿ ವೆರಿ ಸ್ಮಾಲ್. ನನ್ನ ಒಂದು ಏನು ಹ್ಯಾಬಿಟ್ ಅಂತಂದ್ರೆ ಐ ಡೋಂಟ್ ಟೆಲ್ ಇಟ್ ಡಿರೆಕ್ಟ್ಲಿ. ಓಕೆ, ಲೈಕ್ ಅವು ಮುಂದಿನವ್ರಿಗೆ ಗೊತ್ತು ಆಗಿರಬಾರ್ದು. ಐ ಜಸ್ಟ್ ಕೀಪ್ ಬಿಲ್ಡಿಂಗ್ ಅ ಸ್ಟೋರಿ ಇನ್ ಮೈ ಹೆಡ್. ಲೈಕ್ ಅದು ಫುಲ್ ಡಾರ್ಕ್ ಸ್ಟೋರಿ ಮಾಡ್ಬಿಡೋದು, ಹಿಂಗಾತಂತಂದ್ರೆ ಮುಂದೆ ಹೆಂಗೆ. ದಿಸ್ ಇಸ್ ವೆರಿ ಸಿಲಿ. ಲೈಕ್ ನಾ ಈಗ ನೋಡತ್ತೀನಿ ಅದನ್ನ, ಇಟ್ಸ್ ವೆರಿ ಸಿಲಿ. ಅದನ್ನೇನು ಮಾಡ್ತೀನಿ, ಇಡೀ ದಿನ ಮಾತಾಡೋದಿಲ್ಲ. ನಾನು ಸುಮ್ಮನೆ ಕುಂದ್ರೋದು, ಬೇರೆ ಕೆಲಸಕ್ಕೆಲ್ಲ ಡಿಸ್ಟರ್ಬ್ ಮಾಡ್ಕೊಳೋದು. ನಾನು ಐ ಕೀಪ್ ಥಿಂಕಿಂಗ್ ವೆನ್ ಐ ಆಮ್ ವರ್ಕಿಂಗ್ ಆಸ್ ವೆಲ್. ಮಲ್ಕೊಳ್ಬೇಕಾದ್ರೆ ಯೋಚನೆ ಮಾಡೋದು, ಅವ್ರು ಕ್ಲೋಸ್ ಹೋಗೋಂಗಿಲ್ಲ, ಮಾತಾಡ್ಸೋಂಗಿಲ್ಲ. ಲೈಕ್ ಐ ಹ್ಯಾವ್ ದಿಸ್ ವೆರಿ ವೆರಿ ಬ್ಯಾಡ್ ಹ್ಯಾಬಿಟ್. ಐ ಆಮ್ ಟ್ರೈಂಗ್ ಟು ಬ್ರೇಕ್ ಇಟ್. ಎವ್ರಿ ಟೈಮ್ ಐ ನೋಟಿಸ್ ಯುನೋ, ಲೈಕ್ ಐ ಜಸ್ಟ್ ಟ್ರೈ ಟು ಗೋ ಟು ದಟ್ ಪರ್ಸನ್ ಆ್ಯಂಡ್ ಟಾಕ್. ಲೈಕ್ ಇದನ್ನ ನಮ್ಮ ಅಮ್ಮ ಜೊತೆನೂ ಮಾಡ್ತೇನೆ, ಒಂದು ಜೊತೆ ಸಿಟ್ಟಾಗಿ ಬಿಡ್ತೇನೆ ಕಾಲ್. ಲೈಕ್ ಐ ಜಸ್ಟ್ ಡಿಸ್ಕನೆಕ್ಟ್ ಆ್ಯಂಡ್ ಐ ಜಸ್ಟ್ ವರೀಡ್ ದ ಹೋಲ್ ಡೇ. ಲೈಕ್ 3 ದಿನ ಹೋತು ಸುಮ್ಮನೆ ಸಿಟ್ ಮಾಡ್ಕೊಂಡು ಕುಂದ್ರೋದು. ಸೊ ದಿಸ್ ಪ್ಯಾಟರ್ನ್ ಐ ಆಮ್ ಬ್ರೇಕಿಂಗ್ ಇಟ್. ಲೈಕ್ ಎವ್ರಿ ಡೇ ಮಲಗಬೇಕಾದ್ರೂ ಅಟ್ ಲೀಸ್ಟ್ ಐ ಜಸ್ಟ್ ದಿನೋ ಲೈಕ್ ಐ ಆಮ್ ವೈಟ್, ಯು ಆರ್ ಮೇಕಿಂಗ್ ಇಟ್ ಅ ಬಿಗ್ ಸೀನ್ ಇನ್ ಯೋರ್ ಹೈಟ್, ಜಸ್ಟ್ ಸ್ಟಾಪ್ ಥಿಂಕಿಂಗ್. ಆ್ಯಂಡ್ ದೆನ್ ಐ ಗೋ ಟು ಮೈ ಪಾರ್ಟ್ನರ್ ಆ್ಯಂಡ್ ಯು ನೋ ಜಸ್ಟ್ ಎಲ್ ಎಮ್ ಲೈಕ್ ಓಕೆ ಐ ವಾಸ್ ಜಸ್ಟ್ ಥಿಂಕಿಂಗ್ ದಿಸ್, ಇಟ್ಸ್ ಇಟ್ಸ್ ಸೆಲ್ಲಿ, ಐ ಆಮ್ ರಿಯಲಿ ಸಾರಿ ಅಬೌಟ್ ಇಟ್. ಆ್ಯಂಡ್ ದೆನ್ ಯು ನೋ ಲೈಕ್ ಹೇಳ್ತೇನೆ ಇದು ಪ್ರಾಬ್ಲಮ್ ಐತಿ. ದೆನ್ ಇಟ್ಸ್ ಸೋ ಸಿಂಪಲ್, ಲೈಕ್ ದೇ ಜಸ್ಟ್ ಟೆಲ್ ಲೈಕ್ ಯು ನೋ ಓಕೆ ಐ ಅಂಡರ್ಸ್ಟುಡ್, ಐ ವಿಲ್ ಮೇಕ್ ಶೋರ್ ಐ ನಾಟ್ ಮೇಕ್ ಯು ಫೀಲ್ ದ್ಯಾಟ್ ವೇ. ಮುಗಿತ್ ಇಷ್ಟ. ಸೊ ನೀವು ಹಿಂಗೆ ಏನಾದರೂ ಮಾಡತ್ತಿದ್ರೆ ಐ ಥಿಂಕ್ ಯು ಶುಡ್ ನೋಟಿಸ್ ದ್ಯಾಟ್ ಏನೋ ಬಿಹೇವಿಯರ್ ಆ್ಯಂಡ್ ಬ್ರೇಕ್ ಇಟ್. ಲೈಕ್ ಯುವರ್ ಮೆಂಟಲ್ ಪೀಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು ಟು ಫಂಕ್ಷನ್ ನಾರ್ಮಲ್. ಲೈಕ್ ಸುಮ್ಮನೆ ತಲೆನಾಗ ಇದ್ದಿದ್ದಷ್ಟು ನಿಮಗೆ ತ್ರಾಸ, ಲೈಕ್ ನಂಗೆ ತ್ರಾಸ. ಅದನ್ನ ಸುಮ್ಮನೆ ಬಿಲ್ಡಪ್ ಮಾಡ್ಕೊಳೋದು ಮಾಡ್ಕೊಳೋದು, ಲೈಕ್ ತಲೆನಾಗ ಏನು ನಡೀತಿರ್ತೈತಲ್ಲ ಅಷ್ಟು ಇಂಟೆನ್ಸ್ ಇರೋದಿಲ್ಲ ರಿಯಾಲಿಟಿನಾಗ. ಇಟ್ ಇಸ್ ಜಸ್ಟ್ ದ ಬಿಹೇವಿಯರ್ ದಟ್ ಐ ಶುಡ್ ವರ್ಕ್ ಆನ್. ಸೊ ಈಗೇನು ಬಂದೈತಿ ಅಂತಂದ್ರೆ ಸಿಚುವೇಶನ್ ಆತಂದ್ರೆ ಬೈ ಎಂಡ್ ಆಫ್ ದ ಡೇ ಐ ಬ್ರೇಕ್ ಇಟ್. ಲೈಕ್ ಹೋಗಿ ಮಾತಾಡ್ತೇನೆ, ಐ ಟಾಕ್ ಟು ದ ಪರ್ಸನ್, ಆರ್ ಲೈಕ್ ಐ ಜಸ್ಟ್ ಆನ್ಸರ್ ಮೈ ಸೆಲ್ಫ್ ಲೈಕ್ ವೈ ಆಮ್ ಐ ಥಿಂಕಿಂಗ್ ಲೈಕ್ ದಿಸ್, ಇಸ್ ಭಾಳ ಸಿಂಪಲ್ ಐತಿ ಅಂತ. ಅದನ್ನು ನಾನು ಇನ್ನು ಶಾರ್ಟ್ ತೊಗೊಂಬರ್ಬೇಕು, ಲೈಕ್ 2 hours ಇಲ್ಲ 1 hour ಮುಗಿಬೇಕು. ಆ್ಯಂಡ್ ದೆನ್ ಐ ಹ್ಯಾವ್ ಟು ಕಮಿಟ್ ಟೇಕ್ ಇಟ್ ಟು ಅ ಸಿಚುವೇಶನ್. ಲೈಕ್ ಅದಾದ ತಕ್ಷಣ ಐ ಜಸ್ಟ್ ಟಾಕ್ ಆ್ಯಂಡ್ ಐ ಬ್ರೇಕ್ ಇಟ್. ಮುಗಿತ್ ಅಷ್ಟೇ, ಟಾಪಿಕ್ ಮುಗಿತ್. ಯಾ ಅ ಲಾಟ್ ಆಫ್ ಲೆಕ್ಚರ್. ಸೊ ಯುನೋ ದೀಸ್ ಮೆಂಟಲ್ ಹೆಲ್ತ್ ಇಶ್ಯೂಸ್ ಕೀಪ್ ಕಮಿಂಗ್ ಅಪ್ ಗೈಸ್. ಐ ಆಮ್ ನಾಟ್ ಪರ್ಫೆಕ್ಟ್, ಐ ಆಮ್ ಟ್ರೈಂಗ್ ಮೈ ಬೆಸ್ಟ್ ಟು ಯುನೋ ವರ್ಕ್ ಆನ್ ದಿಸ್ ಟ್ರೇಟ್ಸ್, ಬಿಕಾಸ್ ಐ ಆಮ್ ನಾಟ್ ಲಿವಿಂಗ್ ಅ ಲೋನ್, ಐ ಆಮ್ ಲಿವಿಂಗ್ ವಿತ್ ಮೈ ಪಾರ್ಟ್ನರ್. ಸೊ ಅವ್ರಿಗೆ ನಂದು ಬಿಹೇವಿಯರ್ ಅಂದ್ರೆ ಡಿಸ್ಟರ್ಬ್ ಮಾಡೋಕೆ ಹೋಗ್ಬಾರ್ದು. ಸೊ ದಟ್ಸ್ ದ ಹೋಲ್ ಐಡಿಯಾ. ಆ್ಯಂಡ್ ಐ ವಾಂಟ್ ಟು ಶೋ ಯು ಗೈಸ್ ಮೈ ನ್ಯೂ ಹೋಮ್ವೇರ್. ಲೈಕ್ ಈ ಮನೆಗೆ ಬಂದಾಗಿಂತರ ಓಕೆ, ಹಳೆ ಹಳೆ ಹಾಕ್ಕೊಂಡ್ರೆ ಹೋಮ್ವೇರ್ ಸ್ವಲ್ಪ ಸೂಟ್ ಆಗುತ್ತಲ್ಲ. ಸೊ ಐ ಜಸ್ಟ್ ವಾಂಟೆಡ್ ಟು ಶೋ ಯು ಗೈಸ್ ಮೈ ನ್ಯೂ ನೈಟ್ ವೇರ್, ಲೈಕ್ ಹೋಮ್ವೇರ್ ಪಜಾಮಾಸ್ ಆ್ಯಂಡ್ ಟಾಪ್. ದಿಸ್ ಇಸ್ ಹೌ ಇಟ್ ಲುಕ್ಸ್ ಲೈಕ್. ಐ ಗಾಟ್ ಇಟ್ ಫ್ರಮ್ ಹಂಕಿ ಮ್ಯೂಲರ್. ಸೊ ಇದು ನನಗೆ ಬಿದ್ದಿದ್ದ ಐ ಥಿಂಕ್ 27 euros. ಎಸ್, ಇಲ್ಲಿ ನೈಟ್ ವೇರ್ಸ್ ಭಾಳ ಎಕ್ಸ್ಪೆನ್ಸಿವ್ ಐತಿ, ಬಟ್ ಮಟೀರಿಯಲ್ ಆಫ್ ಇಟ್ ಇಸ್ ವೆರಿ ನೈಸ್, ಲೈಕ್ ಸ್ಮೂತ್ ಸ್ಲೀವ್ಲೆಸ್ ಐತಿ, ವೆರಿ ಕಂಫರ್ಟಬಲ್. ಆ್ಯಂಡ್ ಬಾಲ್ಕನಿ ಅಂತ ಸಹ ಬಿಸಿಲು ಬರಾದೈತಿ ಇಲ್ಲಿ. ಸೊ ಇಟ್ಸ್ ಅ ಮನಿ ಬೆಚ್ಚಗೈತಿ. ಆ್ಯಂಡ್ ದಿಸ್ ಇಸ್ ಹೌ ಇಟ್ ಲುಕ್ಸ್ ಲೈಕ್, ವೆರಿ ವೆರಿ ಕಂಫರ್ಟಬಲ್. ಆ್ಯಂಡ್ ಐ ಲವ್ ದ ಕಲರ್. ನಾ ಆಲಿವ್ ಗ್ರೀನ್ ತರಿಸಿದ್ದೆ, ಅದನ್ನ ಕಳಿಸಿ ಪರ್ಪಲ್ ತೊಗೊಂಬಂದೆ. ಲೈಕ್ ವೈ ನಾಟ್ ಕಲರ್ಸ್, ಆಲಿವ್ ಗ್ರೀನಿಗೆ ಹಿಡ್ಕೊಂಡೆ ನಾ ಹೊಸ ಕಲರ್ ಅದ್ ನಾನು. ಐ ಆಮ್ ಬೈಯಿಂಗ್ ಆಲಿವ್ ಗ್ರೀನ್ ಔಟ್ಫಿಟ್ಸ್ ಅ ಲಾಟ್. ಸೊ ಮನೆಗೆ ಒಂಚೂರು ಪ್ಲಾಂಟ್ಸ್ ತೊಗೊಂಡು ಬರೋಣಂತ, ಬಿಕಾಸ್ ಖಾಲಿ ಖಾಲಿ ಅನ್ಸತ್ತೆ. ಪ್ಲಾಂಟ್ಸ್ ಹಾಕಿದ ಕೂಡೇನೋ ಇಟ್ ಫೀಲ್ಸ್ ನ್ಯಾಚುರಲ್. ಆ್ಯಂಡ್ ನಮ್ಮಮ್ಮ ಗಾರ್ಡನಿಂಗ್ ಭಾಳ ಮಾಡ್ತಾರೆ. ಸೊ ಐ ಆಲ್ಸೋ ವಾಂಟ್ ಟು ಲೈಕ್ ಗಿವ್ ಇಟ್ ಅ ಟ್ರೈ. ಸೊ ಮೊನ್ನೆ ನಾನು ಒಂದು ಮನಿ ಪ್ಲಾಂಟ್ ತೊಗೊಂಡು ಬಂದೆ, ಇದು ಎಡೇಕಾ ಅಂತ. ಸೊ ದಿಸ್ ಕಾಸ್ಟೆಡ್ ಮೀ ಲೈಕ್ 5 euros, 500 rupees. ಅದ್ರ ನಂಗಿಂತ ಒಂದು ಸಸಿ ತೆಗೆದು ಇದನ್ನು ಹಾಕೇನಿ.
ಆ್ಯಂಡ್ ಮಣ್ಣು ಮುಟ್ಟಿದ ಕೂಳೆ ನಂಗೆ ಇಷ್ಟು ಡಿಫ್ರೆಂಟ್ ಫೀಲಿಂಗ್ ಬರೋದು ಗೊತ್ತ. ನಾವು ಒಂದು ಸತಿನೂ ಗಾರ್ಡ್ನಿಂಗ್ ಮಾಡಿಲ್ಲ, ಲೈಕ್ ಐ ಟ್ರೈಡ್ ಕೀಪಿಂಗ್ ಸಮ್ ಪ್ಲಾಂಟ್ಸ್ ಬಿಫೋರ್ ಬಟ್ ಐ ವುಡ್ ನೆವರ್ ಟೇಕ್ ಕೇರ್ ಆಫ್ ಇಟ್. ಸೊ ಇನ್ ಮ್ಯಾಲೆಂತ್ರ ಐ ಹ್ಯಾವ್ ವಾಂಟ್ ಟು ಆ್ಯಡ್ ಮೋರ್ ಪ್ಲಾಂಟ್ಸ್ ಇನ್ ಅವರ್ ಹೋಮ್. ಸೊ ಇಲ್ಲಿ ಒಂದು ಪ್ಲಾಂಟ್ ಬರಬೇಕು ನಮಗೆ, ಹೋಗಿ ತೊಗೊಂಡು ಬರೋಣಂತೆ. ನಮ್ಮ ಮನೆಯಿಂದ್ರ ಜಸ್ಟ್ ಒನ್ ಸ್ಟಾಪ್, ಲೈಕ್ 10 minutes ಒಂದು ದೊಡ್ಡ ಗಾರ್ಡನ್ ಐತಿ. ಸೊ ಲೆಟ್ಸ್ ಗೋ ಚೆಕ್ ಔಟ್ ಸಮ್ ಪ್ಲಾಂಟ್ಸ್ ಆ್ಯಂಡ್ ಅದರಿಂದ ಗ್ರ್ಯಾಜುಯೇಷನ್ ಏನೇನು ಪ್ರಿಪೇರ್ ಮಾಡ್ಕೋಬೇಕು ಅದನ್ನ ನೋಡೋಣಂತ. ನಾವು ಒಂದ್ಸತಿ ಔಟ್ಫಿಟ್ ಚೆಕ್ ಮಾಡಿಬಿಡೋಣಂತ. ಭಾಳ ಕ್ಯಾಶುವಲ್ ಐತಿ. ಐ ಆಮ್ ವೇರಿಂಗ್ ದಿಸ್ ಬ್ಲ್ಯಾಕ್ ಟೈಟ್ಸ್, ಐ ಥಿಂಕ್ DM-ನಾಗ ತೊಗೊಂಡು ಬಂದಿನಿ. ದಿಸ್ ಕಾಸ್ಟೆಡ್ ಮೀ ಅರೌಂಡ್ 20 euros, ದಟ್ಸ್ ಲೈಕ್ 2000, ಬಟ್ ಮಟೀರಿಯಲ್ ಇಸ್ ಟಾಪ್ ಕ್ಲಾಸ್, ಮಸ್ತ್ ಕುಂದಿರ್ತೈತಿ ನನ್ನ ಬಾಡಿಗೆ. ಅಂಡ್ ದೆನ್ ದಿಸ್ ಈಸ್ ಲೈಕ್ ವೆರಿ ಓಲ್ಡ್ ಟೀಶರ್ಟ್ ದಟ್ ಐ ಗಾಟ್ ಫ್ರಮ್ H&M. ಯೂಶಲಿ ಕ್ಯಾಮಿಸೋಲರ್ ಹಾಕೋತೇನೆ, ಇಲ್ಲ ಟೀ ಶರ್ಟ್ ಹಾಕೋತೇನೆ. ಅಂಡ್ ದೆನ್ ವಿ ಹ್ಯಾವ್ ಫ್ಯಾನಿ ಪ್ಯಾಕ್. ಐ ಲವ್ ದಿಸ್ ವೆದರ್, ಲೈಕ್ ನಾನು ಸ್ಲೈಡರ್ಸ್ ಹಾಕೊಂಡು ಹೋಗ್ಬೋದು, ಇಲ್ಲ ಅಂತಂದ್ರೆ ಇಟ್ಸ್ ಯೂಶುವಲಿ ಶೂಸ್. ಸೊ ಬಿಸಿಲು ಬಿದ್ದೈತಿ, ಎಷ್ಟು ಆಗ್ತೈತಿ ಎಷ್ಟು ಹೊರಗಡ್ಡಾಡೋಣಂತ. ಆ್ಯಂಡ್ ದೆನ್ ಪ್ಲಾನ್ಸ್ ಇಡಕ್ಕೂ ನಮಗೆ ಈ ವೆದರ್ ಚಲೋ, ಲೈಕ್ ಅವ ಒಂದ್ಸತಿ ಬೆಳೆಯಕ್ಕೆ ಹತ್ತಿದ್ವಿ ಅಂತಂದ್ರೆ ಚಳಿ ಸ್ಟಾರ್ಟ್ ಆದಂದ್ರೆ ಸ್ವಲ್ಪ ಬಿಸಿಲಿಗೆ ಹೊರಗಿಡ್ಬೋದು ಅವಾಗ ಇವಾಗ. ಲೆಟ್ಸ್ ಗೋ. ಟ್ರಿಪ್ ಟವರ್ ಬಾಜುಕ್ಕೆ ಬರೋದಿದ್ದ ಲೊಕೇಶನ್ನ ಡೇರ್ ಹೋಲಾಂಡರ್ ಅಂತ ಪ್ಲಾಂಟ್ ನರ್ಸರಿ, ಭಾಳ ದೊಡ್ಡದೈತಿ. ಸೊ ಈ ಲೊಕೇಶನ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಹಾಕಿರ್ತೇನೆ ಅಂತ. ಸೊ ಒಳಗಡೆ ಹೋಗಿ ನೋಡೋಣ. ಸೊ ಇಲ್ಲಿ ಭಾಳ ಬಲ್ಕ್ನಾಗ ಪ್ಲಾಂಟ್ಸ್ ತೊಗೊಳಕ್ಕೆ ಬಂದಿದ್ರು. ಸೊ ಔಟ್ಡೋರ್ ಗಾರ್ಡನ್ ಆಗಲಿ ಇಂಡೋರ್ ಗಾರ್ಡನ್, ಈಗ ಎಲ್ಲದಕ್ಕೂ ವೆರೈಟಿ ಆಪ್ಷನ್ಸ್ ಬೇಕು. ಎಷ್ಟು ವೆರೈಟಿ ಇದಾವೆ, ಎಷ್ಟು ದೊಡ್ಡದೈತಿ, ನನಗೆ ಕನ್ಫ್ಯೂಸ್ ಆಗತೈತಿ ಏನು ತೊಗೋಬೇಕಂತ. ಐ ಥಿಂಕ್ ಅತುಲಿಗೆ ವೀಕೆಂಡಿಗೆ ಕರ್ಕೊಂಡು ಬರ್ತೇನೆ. We need lot of plants in our home, that is for sure, because look at this. Nange idond bhal like agetti and I'll show you guys another one, like some colorful flowers mast kanustava. I think this one idu mast aiti. Balcony nagi ditra matra mast kanustava. So yerd plant finalize madeni. Okay, so one is this one, ಲೈಕ್ ಸ್ವಲ್ಪ ತೆಳ್ಳಗಿರಲಿ ಉದ್ದಾಗಿರಲಿ ಅಂತ ಕಾರ್ನರ್ನಾಗ ಭಾಳ ಹಿಂಗೆ ಹರಡೋದು ಬೇಡ. ಸೊ ದಿಸ್ ಇಸ್ ದ ಒನ್ ಆ್ಯಂಡ್ ದೆನ್ ಸೇಮ್ ಇಂಥದ ದೇರ್ ಇಸ್ ಒನ್ ಶೋರ್. ಲೆ ಮಿ ಸಿ ಹೌ ದಿಸ್ ಲುಕ್ಸ್ ಆ್ಯಂಡ್ ದೆನ್ ಐ ಕ್ಯಾನ್ ಫೈನ್ ಲೈಫ್. ಸಾರಿ, ಐ ಥಿಂಕ್ ದಿಸ್ ಲುಕ್ಸ್ ಸೂಪರ್ ಗುಡ್. ಐ ಆಮ್ ಗೋನಾ ಕೀಪ್ ದಿಸ್ ಬ್ಯಾಕ್. ಈ ಕಾರ್ನರಿಗೆ ಹೋಗ್ತದೆ ಒಂದ್ ಚೂರ್ ಸ್ಟ್ಯಾಂಡ್ ತಗೊಂಡ್ ಬಂದ್ ಹಿಂಗ್ ಮಾಡಿ ಇಷ್ಟ ಮಾಡಿಡ್ಬೇಕು ನೋಡ್ರಿ, ಮಸ್ತ್ ಸೂಟ್ ಆಗೈತಿ. ಐ ಲವ್ ದ ಕಲರ್, ಸ್ವಲ್ಪ ವುಡನ್ ಕಲರ್ ಐತಿ ಆ್ಯಂಡ್ ದೆನ್ ಇಟ್ ಹ್ಯಾಸ್ ಗ್ರೀನ್ ಕಲರ್ ಟು. ಸೊ ಯಾ, ನೆಕ್ಸ್ಟ್ ಏನ್ ಅಪ್ಡೇಟ್ ಪಾ ಅಂತಂದ್ರೆ ನನ್ ಗ್ರಾಜುಯೇಷನ್ ಡೇಗೆ ಏನ್ ಹಾಕೋಬೇಕಂತ. ಫಸ್ಟ್ ಏನ್ ಪ್ಲಾನ್ ಇತ್ತಂದ್ರೆ ಐ ವೇರ್ ಅ ಸಾರಿ, ಲೈಕ್ ವೈಟ್ ಕಾಟನ್ ಸಾರಿ ತಗೊಂಡ್ ಬಂದೆ. ದೆನ್ ಐ ವಾಸ್ ಲೈಕ್ ನಂಗೆ ಡೌಟ್ ಐತಿ, ಲೈಕ್ ವಿಲ್ ಇಟ್ ಲುಕ್ ಗುಡ್ ಆರ್ ನೋ ಅಂತ. ಅದಕ್ಕೆ ಯಾಕೋ ಬ್ಲೌಸ್ ತೊಗೊಂಡು ಬಂದು ಸೆಟ್ ಆಗೋದಿಲ್ಲ. ದೆನ್ ಐ ಥಾಟ್ ಐ ವಿಲ್ ವೇರ್ ದ ಡ್ರೆಸ್ ದರ್ ಐ ಗಾಟ್ ಫಾರ್ ಮೈ ಬರ್ತ್ಡೇ. ಐ ಥಿಂಕ್ ಲಾಂಗ್ ಮ್ಯಾಕ್ಸಿ ಡ್ರೆಸ್ ವುಡ್ ಲುಕ್ ರಿಯಲಿ ನೈಸ್ ವಿತ್ ದ ಹೇರ್ ಸ್ಟೈಲ್. ಸೊ ಈ ಡ್ರೆಸ್ ಹಾಕೋಬೇಕಂತ ಪ್ಲಾನ್ ಮಾಡೀನಿ. ನನ್ನ ವ್ಲಾಗ್ ನೋಡಿದ್ರೆ, ಬರ್ಡೇ ವ್ಲಾಗ್ ನೋಡಿದ್ರೆ, ಅದಕ್ಕಿಂತ ಮುಂಚೆ ನೋಡಿದ್ರೆ ನಿಮ್ಗೆ ಗೊತ್ತೈತಿ, ದಿಸ್ ಇಸ್ ವೆರಿ ಬೇಸಿಕ್ ಡ್ರೆಸ್ ದ್ಯಾಟ್ ಗೋಸ್ ಫಾರ್ ಪಾರ್ಟೀಸ್. ಈ ಟೈಪ್ ಫಾರ್ಮಲ್ ಇವೆಂಟ್ಸಿಗೂ ಮಸ್ತ್ ಕಾಣಿಸ್ತೈತಿ. ಆ್ಯಂಡ್ ದೆನ್ ಐ ವೇರ್ ದ್ಯಾಟ್, ಐ ಡೋಂಟ್ ನೋ ವಾಟ್ ಇಟ್ ಇಸ್ ಕಾಲ್ಡ್, ಇಸ್ ಬಿನ್ ಅ ವೈಲ್. ಲೈಕ್ ಗ್ರ್ಯಾಜುಯೇಷನ್ ಇನ್ ಏಪ್ರಿಲ್ ಹಾಕೊಂಡು ಕ್ಯಾಪ್ ಹಾಕೊಂಡಾಗ ಐ ಥಿಂಕ್ ದಿಸ್ ಡ್ರೆಸ್ ವಿಲ್ ಲುಕ್ ರಿಯಲಿ ಕ್ಲಾಸಿ ಆ್ಯಂಡ್ ಸೂಪರ್ ಗುಡ್ ಆನ್ ಮಿ, ಲೈಕ್ ನನ್ನ ಬಾಡಿ ಟೈಪಿಗೆ ಸೂಟ್ ಆಗ್ತೈತಿ. ಸೊ ದ್ಯಾಟ್ಸ್ ದ ಹೋಲ್ ಪ್ಲ್ಯಾನ್. ಐ ಆಮ್ ರಿಯಲಿ ಎಕ್ಸೈಟೆಡ್. ಇಟ್ಸ್ ಆನ್ ಫ್ರೈಡೇ 17th of May. ಅತುಲು ಹಾಲಿಡೇ ತೊಗೊಂಡಾನ. ಸೊ ಅತುಲಿನ ಔಟ್ಫಿಟ್ಟು ಪ್ಲ್ಯಾನ್ ಮಾಡತ್ತೇವಿ, ಅಮ್ಮ ಏನು ಹಾಕೋಬೇಕಂತ. ಆ್ಯಂಡ್ ಅವನಿಗೆ ಅದು ಹೇಳತ್ತಿದ್ದೆ, ಲೈಕ್ ಯು ಸೋ ಯು ಆರ್ ಲೈಕ್ ಸೋ ಲಕ್ಕಿ, ನಂದು ಗ್ರ್ಯಾಜುಯೇಷನ್ ಫಿಯಾನ್ಸೇದ್ ಗ್ರ್ಯಾಜುಯೇಷನ್ ಅಟೆಂಡ್ ಮಾಡೋಕ್ಕೆ ಸಿಗತ್ತೈತಿ. ನಮ್ಮ ಪ್ರಿಟಿ 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 ಎಕ್ಸೈಟೆಡ್. ಐ ಹ್ಯಾವ್ ಆಲ್ರೆಡಿ ಪ್ರಾಕ್ಟೀಸ್ ದ ವಾಕ್ ದರ್ ಐಮ್ ಗಡ್ ಯು ನೋ ಡೂ, ಲೈಕ್ ಸ್ಟೇಜ್ ಮೇಲೆ ಹೋಗ್ಲಾರ್ದ ಭಾಳ ವರ್ಷ ಆಗೈತಿ. ಆ್ಯಂಡ್ ದೆನ್ ದರ್ ಇಸ್ ದಿಸ್ ಫಿಯರ್ ರೈಟ್, ಲೈಕ್ ದರ್ ಆರ್ ಲಾಟ್ ಆಫ್ ಪೀಪಲ್. ಸೊ ಐ ಹ್ಯಾವ್ ಟು ವಾಕ್ ವೆರಿ ಕಾನ್ಫಿಡೆಂಟ್ಲಿ ಆ್ಯಂಡ್ ಯಾ, ಐ ಆಮ್ ಸೂಪರ್ ಎಕ್ಸೈಟೆಡ್. ಫುಲ್ ಡೇಸ್ ವ್ಲಾಗ್ ಮಾಡ್ತೇನೆ ಅಂತ ನಾನು ರೆಡಿ ಆಗಕ್ಕೆ ಸ್ಟಾರ್ಟ್ ಆದಾಗಿಂತ ಅಲ್ಲಿ ಏನೇನು ನಡೀತೈತಿ ಅಂತ. ಆ್ಯಂಡ್ ಐ ಶೋ ಯು ಗೈಸ್ ಆಲ್ ಮೈ ಕ್ಲಾಸ್ ಪೆಟ್ಸ್ ಆ್ಯಂಡ್ ಸ್ಟಫ್. ನಂಗೆ ಅಷ್ಟೊಂದು ಜನ ಫ್ರೆಂಡ್ಸ್ ಇಲ್ಲ, ಬಟ್ ತೋರಿಸೇನಂತ ಯಾರ್ಯಾರಿಗೆ ಮೀಟ್ ಆಗ್ತೇನೆ.
ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವ್ಲಾಗ್. ಹಿಂಗೆ ನೋಡ್ಕೊಂತೀರಿ, ಸಪೋರ್ಟ್ ಮಾಡ್ಕೊಂತೀರಿ, ಆ್ಯಂಡ್ ಐ ವಿಲ್ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಐ ಲವ್ ಯು ಆಲ್. ಬಾಯ್.